नमस्कार आत्मीय वीक्षक इवतु देवस्थान नोंदणी कुरितु कानून माहितियन्न हेळबयसुत्तीनि। ईगागले हिंदिन वीडियोदल्लि ट्रस्ट्गळ कुरितागि हेळबेकाद्रे कर्नाटकदल्लि हलवारु कानूनुगळिद्वु, आया प्रदेशक्के तक्कंते ओंदोंदु कानूनु माडिद्रु। अंद्रे मैसूरु धार्मिक दत्ति संस्थे कायदे 1927, बाम्बे पब्लिक ट्रस्ट आक्ट 1950, हैदराबाद एंडोमेंट रेग्युलेशन आक्ट 1349, मद्रास हिंदू धार्मिक संस्थेगळु मत्तु चारिटबल एंडोमेंट्स आक्ट 1951, कूर टेंपल फंड्स मैनेजमेंट आक्ट 1956, कूर टेंपल फंड्स मैनेजमेंट रेग्युलेशन 1862, रेणुका यल्लम्मा देवस्थान अडमिनिस्ट्रेशन आक्ट 1974, ई तर कायदेगळिद्वु। मत्ते केंद्रदल्लि केंद्र सरकार धार्मिक दत्ति कायदे 1863, धर्मार्थ दत्ति कायदे 1890, धर्मार्थ मत्तु धार्मिक न्यास कायदे 1920, ई तर कायदेगळु इद्दु। इवेल्ल कायदेगळन्न अन्वयिसुव बदलु कर्नाटकदल्लि समग्रवागि ओंदे कायदे इरलि अंत हेळि 1997 कर्नाटक सरकारवु कर्नाटक हिंदू धार्मिक संस्थेगळु मत्तु दत्ति कायदे 1997 अन्नु जारिगे तंतु। ई धार्मिक संस्थे मत्तु दत्ति कायदे एनदे इदु हिंदू धार्मिक संस्थेगळु मत्तु दत्तिगळ कुरितागि मात्र अन्वयिसुवंतद्दु। ई धार्मिक संस्थेगळु मत्तु दत्तिगळन्न नोंदणी माडोदागलि ಅವುಗಳ ಆಡಳಿತ ಮತ್ತು ನಿಯಂತ್ರಣ ಮಾಡುವುದಾಗಲಿ ಈ ಕುರಿತಾಗಿ ಈ ಕಾಯ್ದೆ ಮಾಡಲಾಗಿದೆ। ಪ್ರತಿಯೊಬ್ಬ ವ್ಯಕ್ತಿಗೂ ಸಂವಿಧಾನದ ಅಡಿಯಲ್ಲಿ ತನ್ನದೇ ಆದ ತಾನು ಬಯಸಿದಂತ ಧರ್ಮವನ್ನು ಆಚರಿಸಕ್ಕೆ ಅವಕಾಶ ಇದೆ। ಅದೇ ರೀತಿ ಒಂದು ಧಾರ್ಮಿಕ ಸಮುದಾಯ, ಒಂದು ಧರ್ಮಕ್ಕೆ ಸೇರಿದಂತ ಒಂದು ಜನತೆ, ಇವರು ತಮಗೆ ಬೇಕಾದಂತ ಧರ್ಮವನ್ನು ಆಚರಿಸುವಂತ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಂಡು ಹೋಗುವಂತ ದೇವಸ್ಥಾನಗಳನ್ನು ಮಠ ಮಾನ್ಯಗಳನ್ನು ಮಾಡಿಕೊಂಡು ಹೋಗುವಂತ ಅನುಕೂಲ ಸಹಿತ ಸಂವಿಧಾನದಲ್ಲಿ ಕೂಡ ಮಾಡಿದೆ। ಹಲವಾರು ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಸುಪರ್ದಲ್ಲಿ ಇವೆ, ಉಳಿದವು ಖಾಸಗಿಯಾಗಿವೆ। ಒಂದು ಸಾರ್ವಜನಿಕ, ಒಂದು ಖಾಸಗಿ, ಈ ತರ ದೇವಸ್ಥಾನಗಳು ಧಾರ್ಮಿಕ ಸಂಸ್ಥೆಗಳು ದೇಶದಲ್ಲಿವೆ। ಮತ್ತೆ ಹಲವಾರು ದೇವಸ್ಥಾನಗಳು ಧಾರ್ಮಿಕ ಸಂಸ್ಥೆಗಳು ನೋಂದಣಿಯಾಗಿದೆ ಹಾಗೆ ಇವೆ। ಎಲ್ಲ ಧಾರ್ಮಿಕ ಸಂಸ್ಥೆಗಳು ಒಂದು ಹೊಣೆಗಾರಿಕೆ ಇರಲಿ, ಒಂದು ಒಂದು ಅಕೌಂಟಬಿಲಿಟಿ ಅನ್ನೋದಿರಲಿ, ಮತ್ತೆ ಅವು ಸಮಾಜಕ್ಕೆ ಮತ್ತು ದೇಶಕ್ಕೆ ಅವುಗಳದೇ ಆದ ಒಂದು ಬಾಧ್ಯತೆ ಅನ್ನೋದಿರಲಿ ಅನ್ನೋ ದೃಷ್ಟಿಯಿಂದ ಈ ಕಾನೂನನ್ನು ಜಾರಿಗೆ ತಂದರು ಅಂತ ಹೇಳ್ಬೋದು। ಮತ್ತೆ ಇವುಗಳ ನಿಯಂತ್ರಣ ಮಾಡಬೇಕು, ಇವುಗಳ ಸರಿಯಾಗಿ ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗಬೇಕು। ಯಾಕಂದರೆ ಹಲವಾರು ಧಾರ್ಮಿಕ ಕೇಂದ್ರಗಳಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸಿದಂತೆ ಅಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳು, ಹಲವಾರು ಆಸ್ತಿಗಳ ಕುರಿತಾಗಿ ಭಿನ್ನಾಭಿಪ್ರಾಯಗಳು ಅಥವಾ ವಿವಾದಗಳು ಇಳುವಂಥ ಸಾಧ್ಯತೆಗಳು ಬಹಳ ಇವೆ। ಹೀಗಾಗಿ ಇವೆಲ್ಲ ಅಂಶಗಳ ಕುರಿತಾಗಿ ಒಂದು ವ್ಯವಸ್ಥೆ ಬರಲಿ ಅಂಥೇಳಿ ಈ ಕಾಯ್ದೆಯನ್ನು ಮಾಡಿದರು। ಆದರೆ ಈ ಕಾಯ್ದೆಯ ಮುಂದೆ ಪರಿಣಾಮ ಏನಾಯ್ತು ಅಂತಂತಂದರೆ, ಈ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದೈತ್ಯ ಕಾಯ್ದೆ 1997 ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಶ್ರೀ ಸಹಸ್ರಲಿಂಗೇಶ್ವರ ಟೆಂಪಲ್ ವಿರುದ್ಧ ಸ್ಟೇಟ್ ಆಫ್ ಕರ್ನಾಟಕ ಅನ್ನೋ ಪ್ರಕರಣದಲ್ಲಿ ರಿಟ್ ಅರ್ಜಿ ಸಂಖ್ಯೆ 39,712/2003 ಈ ಪ್ರಕರಣದಲ್ಲಿ ಪ್ರಶ್ನೆ ಮಾಡಲಾಯಿತು। ಯಾಕಂತಂದರೆ ಹಲವಾರು ಇದರೊಳಗೆ ಇರುವಂಥ ವಿಷಯಗಳ ಬಗ್ಗೆ ನಾನು ಚರ್ಚಿಸಲು ಹೋಗುವುದಿಲ್ಲ। ಈ ಕಾಯ್ದೆಯಲ್ಲಿರುವಂಥ ಹಲವಾರು ಅಂಶಗಳು ಅವು ಸಂವಿಧಾನಕ್ಕೆ ವಿರುದ್ಧವಾಗಿವೆ ಅನ್ನೋ ಪ್ರಶ್ನೆಯನ್ನು ಎತ್ತಿ ಅವರು ಪ್ರಕರಣ ದಾಖಲಿಸ್ತಾರೆ। ಆದರೆ ಅದು ಕರ್ನಾಟಕ ಹೈಕೋರ್ಟ್ ಏಕ ನ್ಯಾಯಾಧೀಶರ ಪೀಠ 9/2005 ಈ ಕಾಯ್ದೆ ಕಾನೂನುಬದ್ಧ ಇದೆ, ಸಂವಿಧಾನಬದ್ಧ ಇದೆ ಅಂತ ಹೇಳಿತು। ಆದರೆ ಈ ಆದೇಶದ ವಿರುದ್ಧ ರಿಟ್ ಅಪ್ಪೀಲ್ ಸಂಖ್ಯೆ 3440/2005 ದಾಖಲಿಸಲಾಯಿತು। ಈ ಪ್ರಕರಣದಲ್ಲಿ, ರಿಟ್ ಅಪ್ಪೀಲ್ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಏನು ಹೇಳ್ತಂತಂತಂದರೆ, ಈ ಕಾಯ್ದೆ ಅಸಿಂಧು ಮತ್ತು ಅಸಂವಿಧಾನಿಕ, ಅಂದರೆ ಅದು ಕಾನೂನುಬದ್ಧ ಇಲ್ಲ, ಅದಕ್ಕೆ ಅದನ್ನು ರದ್ದು ಮಾಡಬೇಕಂತೇಳಿ ತೀರ್ಮಾನ ಕೊಡಿತು। ಸೊ ಈ ಕಾನೂನನ್ನು ರದ್ದು ಮಾಡಬೇಕಂತೇಳಿ ಕರ್ನಾಟಕ ಹೈಕೋರ್ಟ್ ಏನು ತೀರ್ಪು ಕೊಟ್ಟು, ಈ ತೀರ್ಪಿನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯಕ್ಕೆ ವಿಶೇಷ ಅನುಮತಿ ಅರ್ಜಿ, ಅಂದರೆ SLP ಸಂಖ್ಯೆ 5,398/2007 ಅನ್ನು ದಾಖಲಿಸಲಾಯಿತು। ಅದು ಸಿವಿಲ್ ಅಪ್ಪೀಲ್ ಸಂಖ್ಯೆ 5,924/2008 ಎಂದು ದಾಖಲಾಗಿದೆ। ಈ ಪ್ರಕರಣದಲ್ಲಿ ಈ ಹೈಕೋರ್ಟ್ ಮಾಡಿದಂಥ ತೀರ್ಪು, ಅಂದರೆ ಈ ಕಾನೂನು ಅಸಿಂಧುದೆ ಮತ್ತು ಅಸಂವಿಧಾನಿಕದೆ ಅಂತ ಏನು ತೀರ್ಪು ಕೊಟ್ಟಿದೆ, ಅದರ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯವು ಈ ಹೈಕೋರ್ಟ್ ಕೊಟ್ಟಂಥ ತೀರ್ಪನ್ನು ತಡೆ ಮಾಡಿದೆ, ತಡೆಯಾಜ್ಞೆ ನೀಡಿದೆ, ಅಂದರೆ ಸ್ಟೇ ಆರ್ಡರ್ ಕೊಟ್ಟಿದೆ। ಸೊ ಹೀಗಾಗಿ ಕರ್ನಾಟಕ ಹೈಕೋರ್ಟ್ ಏನು ಈ ಕಾಯ್ದೆ ಕಾನೂನು ಬಾಹಿರ ಅಂತ ಹೇಳಿದೆ, ಆ ತೀರ್ಪನ್ನು ಈಗ ತಡೆ ಹಿಡಿಯಲಾಗಿದೆ। ಸೊ ಹೀಗಾಗಿ ಈ ಕಾಯ್ದೆ ಒಂದು ರೀತಿಯಲ್ಲಿ ಜಾರಿಯಲ್ಲಿದೆ। ಮತ್ತು ಇನ್ನೊಂದು ಈ ನಡುವೆ ಆದಂಥ ಬೆಳವಣಿಗೆ ಅಂತಂತಂದರೆ, 2011 ಮತ್ತು 2012 ಕರ್ನಾಟಕ ಸರ್ಕಾರ ಏನು ಮಾಡಿಬಿಡುತ್ತೆ ಅಂತಂದರೆ, ಈ ಗೊಂದಲದಿಂದ ಹೊರಬರುವ ಉದ್ದೇಶದಿಂದ
2011 ಮತ್ತು 2012 ರಲ್ಲಿ ಎರಡು ತಿದ್ದುಪಡಿಗಳನ್ನು ಮಾಡಿ ಅದನ್ನು ಜಾರಿಗೆ ತರಾಕ ನೋಡಿತು. ಆದರೆ ಏನಾಯಿತು ಅಂತಂದ್ರೆ ಆ ತಿದ್ದುಪಡಿಗಳನ್ನು ಸಹಿತ ಶ್ರೀ ಮಹಾಗಣಪತಿ ಶಂಕರ ದೇವಸ್ಥಾನ ವಿರುದ್ಧ ಸ್ಟೇಟ್ ಆಫ್ ಕರ್ನಾಟಕ ಅನ್ನೋ ಪ್ರಕರಣ ಅದು ರಿಟ್ ಅರ್ಜಿ ಸಂಖ್ಯೆ 64805 ಬಾರಿ 2015 ಈ ಒಂದು ಪ್ರಕರಣದಲ್ಲಿ ಪ್ರಶ್ನೆ ಮಾಡಲಾಯಿತು. ಅಂದರೆ ತಿದ್ದುಪಡಿ ಕಾಯ್ದೆಗಳು ಏನು ತಂದಿದ್ರು ಅವನ್ನ ಪ್ರಶ್ನೆ ಮಾಡಲಾಯಿತು. ಅದರಲ್ಲಿ ಕರ್ನಾಟಕ ಹೈಕೋರ್ಟ್ 17/11/2015 ತೀರ್ಪು ಕೊಟ್ಟು ಈ ತಿದ್ದುಪಡಿ ಕಾಯ್ದೆಗಳು ಸಹಿತ ಮೂಲ ಕಾಯ್ದೆ ಉದ್ದೇಶವನ್ನೇ ಹೊಂದಿದೆ ಅಂಥೇಳಿ ಅವನು ಸಹಿತ ರದ್ದು ಮಾಡಿಬಿಡ್ತು. ಸೊ ಈ ತಿದ್ದುಪಡಿಗಳು ಇವು ರದ್ದಾದವು ಮತ್ತು ಮೂಲ ಕಾಯ್ದೆ ಹೈಕೋರ್ಟ್ನಲ್ಲಿ ರದ್ದಾದರು ಸುಪ್ರೀಂ ಕೋರ್ಟ್ನಲ್ಲಿ ಅದು ಒಂದು ಸ್ಟೇ ಆರ್ಡರ್ ಬಂದಿದೆ. ಹೀಗಾಗಿ ಈ ಒಂದು ಒಂದಿಷ್ಟು ಗೊಂದಲಗಳು ಇಲ್ಲಿ ಏರ್ಪಾಡಾಗಿದೆ. ಯಾಕಂತಂದರೆ ಈ ದೇವಸ್ಥಾನಗಳ ನೋಂದಣಿ ಕುರಿತಾಗಿ ಮೂಲ ಕಾಯ್ದೆಯಲ್ಲಿ ಇದ್ದಿಲ್ಲ. 2011 ತಿದ್ದುಪಡಿಯಲ್ಲಿ ಅದನ್ನು ಜಾರಿಗೆ ತಂದರು. ಆದರೆ 2011 ತಂದಂಥ ತಿದ್ದುಪಡಿ ಕಾಯ್ದೆ ಇದನ್ನು ಹೈಕೋರ್ಟ್ ರದ್ದು ಮಾಡಿಬಿಟ್ಟಿದೆ. ಆದರೆ ಮೂಲ ಕಾಯ್ದೆಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಂಥ ಪ್ರಕರಣದಲ್ಲಿ ಅದು ಸರ್ವೋಚ್ಚ ನ್ಯಾಯಾಲಯ ಸ್ಟೇ ಕೊಟ್ಟಿದೆ. ಹೀಗಾಗಿ ಆ ಒಂದು ರೀತಿಯಲ್ಲಿ ಕಾನೂನು ಜಾರಿಯಲ್ಲಿದೆ. ಸೊ ಹೀಗಾಗಿ ಒಟ್ಟಾರೆಯಾಗಿ ಏನಿದೆ ಅಂದರೆ ಒಂದಿಷ್ಟು ಗೊಂದಲ ಇಲ್ಲಿ ಇದೆ. ಹೀಗಾಗಿ ದೇವಸ್ಥಾನಗಳನ್ನು ನೋಂದಣಿ ಮಾಡುವ ಕುರಿತಾಗಿ ನಾವು ಸಾಮಾನ್ಯವಾಗಿ ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ ಟ್ರಸ್ಟ್ ಕಾಯ್ದೆಯಲ್ಲೇ ದೇವಸ್ಥಾನಗಳನ್ನು ನೋಂದಣಿ ಮಾಡುವಂಥ ಒಂದು ಪ್ರಯತ್ನ ನಾವು ಮಾಡ್ತೇವೆ. ಯಾಕಂದರೆ ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ಟ್ರಸ್ಟ್ ಅಂಥೇಳಿ ನೋಂದಣಿ ಮಾಡ್ಬೋದು. ಮತ್ತು ದೇವಸ್ಥಾನಗಳ ನೋಂದಣಿಗೆ ಟ್ರಸ್ಟ್ ಅನ್ನೋದು ಒಂದೇ ಅಲ್ಲ, ಅಥವಾ ಟ್ರಸ್ಟ್ ಅಥವಾ ನ್ಯಾಸ್ ಅಂತೇಳಿ ನೋಂದಣಿ ಮಾಡೋದು ಒಂದೇ ಅಲ್ಲ. ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1960 ಪ್ರಕಾರ ಸಂಘ ಅಥವಾ ಸಂಸ್ಥೆ ಅಂತ ನೋಂದಣಿ ಮಾಡ್ಬೋದು. ಮತ್ತು ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಕಂಪನಿ ಎಂದು ನೋಂದಣಿ ಮಾಡ್ಬೋದು. ಮತ್ತು ಕರ್ನಾಟಕ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಚಾರಿಟೇಬಲ್ ಎಂಡೋಮೆಂಟ್ ಆ್ಯಕ್ಟ್ 1997 ಪ್ರಕಾರ ದೇವಸ್ಥಾನ ಎಂದು ನೋಂದಣಿ ಮಾಡುವಂಥ ಏನು ಅವಕಾಶ ಇತ್ತು ಅದು ಈಗ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಮತ್ತು ಸರ್ವೋಚ್ಚ ಇವೆಲ್ಲ ಗೊಂದಲಗಳಿಗೆ ಒಂದು ಅಂತಿಮ ಪರಿಹಾರ ಸಿಗಬೇಕಂದ್ರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು. ಯಾಕಂದರೆ ಅದು ಪ್ರಕರಣ ಈಗ ಇದೇ ತಿಂಗಳ ಅಂದರೆ ನವೆಂಬರ್ 30 ವಿಚಾರಣೆಗಿದೆ, ಮುಂದಿನ ವಿಚಾರಣೆಗಿದೆ. ಸೊ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂತಿಮವಾಗಿ ತೀರ್ಮಾನ ಏನಾಗ್ತೈತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಆ ತೀರ್ಮಾನ ಬಂದ ನಂತರ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಮತ್ತು ಇದು ಕೇವಲ ಒಂದು ಹಿಂದೂ ಧಾರ್ಮಿಕ ಅಥವಾ ಕಾಯ್ದೆ ಅನ್ನೋದಕ್ಕಿಂತ ಎಲ್ಲ ಧಾರ್ಮಿಕ ಸಂಸ್ಥೆಗಳ ಕುರಿತಾಗಿ ಒಂದು ಸಮಗ್ರ ವಿಚಾರ ಚಿಂತನೆ ಆಗುವಂಥ ಅವಶ್ಯಕತೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರುವಂಥ ಪ್ರಶ್ನೆ ಇದೆ. ಸೊ ಅಂಥ ಸಂದರ್ಭದಲ್ಲಿ ಈ ಧಾರ್ಮಿಕ ಸಂಸ್ಥೆಗಳು, ಯಾಕಂದರೆ ಈಗಾಗಲೇ ಕೆಲವೊಂದು ಧಾರ್ಮಿಕ ಸಂಸ್ಥೆಗಳು ಸರ್ಕಾರದ ಸುಪರ್ದಿಯಲ್ಲಿವೆ, ಆ ಸುಪರ್ದಿಯಲ್ಲಿರುವಂಥ ಧಾರ್ಮಿಕ ಸಂಸ್ಥೆಗಳ ಕುರಿತಾಗಿ ಈ ಖಾಸಗಿ ಧಾರ್ಮಿಕ ಸಂಸ್ಥೆಗಳು ಮಾಡುವಂಥ ಆರೋಪ ಏನಂತಂದರೆ ಸರ್ಕಾರದ ಅಂತ ನಡೆಯುವಂಥ ಧಾರ್ಮಿಕ ಸಂಸ್ಥೆಗಳಲ್ಲಿ ಸಹಿತ ಸರಿಯಾಗಿ ಲೆಕ್ಕಪತ್ರ ಇಲ್ಲ, ಮತ್ತು ಅವ್ಯವಹಾರ ನಡೀತೆ ಅಂತ ಅನ್ನೋ ಪ್ರಶ್ನೆ, ಅಥವಾ ಆಸ್ತಿಗಳ ದುರುಪಯೋಗ ಆಗ್ತಾಯಿದೆ ಅನ್ನೋ ಪ್ರಶ್ನೆ ಅವ್ರು ಹೇಳ್ತಾರೆ. ಅಂದರೆ ನಮ್ಮ ಖಾಸಗಿಯವರ ಕಡೆ ಧಾರ್ಮಿಕ ಸಂಸ್ಥೆಗಳಿದ್ರೆ ನಾವು ಅದನ್ನು ಸರಿಯಾಗಿ ನೋಡ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದಾಗ, ಸಾಮಾಜಿಕ ದೃಷ್ಟಿಕೋನದಿಂದ ನೋಡಿದಾಗ, ಇಡೀ ರಾಷ್ಟ್ರದ ಒಂದು ಹಿತಾಸಕ್ತಿಯಿಂದ ನೋಡಿದಾಗ ಏನು ಪ್ರಶ್ನೆ ಬರ್ತದೆ ಅಂದರೆ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಲವಾರು ರೀತಿಯಿಂದ ಜನ ಭಕ್ತಿಯಿಂದ ಒಂದು ದೇಣಿಗೆಯನ್ನು ಸಲ್ಲಿಸ್ತಾರೆ, ಕಾಣಿಕೆಗಳನ್ನು ಕೊಡ್ತಾರೆ. ಇವೆಲ್ಲ ಇರುವಾಗ ಅಲ್ಲಿ ಆರ್ಥಿಕ ಸ್ಥಿತಿ ಅನ್ನೋದು ಒಂದು ವ್ಯವಸ್ಥಿತವಾಗಿ ಇರಬೇಕಾಗ್ತದೆ ಅನ್ನೋ ಪ್ರಶ್ನೆ ಬರ್ತದೆ. ಹೀಗಾಗಿ ಅದಕ್ಕಾಗಿ ಯಾವ ರೀತಿ ಒಂದು ಸೊಸೈಟಿ ಸಂಘ ಯಾವುದೇ ಒಂದು ವ್ಯವಸ್ಥೆ ಇರ್ಬೋದು ಅಲ್ಲಿ ಒಂದು ಅಕೌಂಟೆಬಿಲಿಟಿ ಅನ್ನೋದು ಬೇಕಾಗ್ತದೆ, ಲೆಕ್ಕಪತ್ರ ಅನ್ನೋದು ಇರಬೇಕಾಗ್ತದೆ. ಹಣಕಾಸಿನ ಒಂದು ಆದಾಯವನ್ನು ಹೊಂದಿರುವಂಥ, ಮೂಲವನ್ನು ಹೊಂದಿರುವಂಥ, ಆರ್ಥಿಕ ಸ್ಥಿತಿಯನ್ನು ಚೆನ್ನಾಗಿ ಹೊಂದಿರುವಂಥ ಈ ಧಾರ್ಮಿಕ ಸಂಸ್ಥೆಗಳ ಕುರಿತಾಗಿ ಸಹಿತ ಏನಾದರೂ ಸಾಮಾಜಿಕ ಹೊಣೆಗಾರಿಕೆ ಇದೆಯಾ, ಅವುಗಳಿಗೆ ಒಂದು ಬಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಈ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರಬಹುದು. ಸೊ ಇವೆಲ್ಲ ಅಂಶಗಳ ಕುರಿತಾಗಿ ಒಂದು ಅಂತಿಮವಾಗಿ ತೀರ್ಪನ್ನು ಕೊಟ್ಟಾಗ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಅಂತ ಹೇಳ್ತೀನಿ. ಈ ಕಾಯ್ದೆ ಪ್ರಕಾರ ಏನು ದೇವಸ್ಥಾನಗಳ ನೋಂದಣಿಗಾಗಿ ಏನು ಹೇಳ್ತಾರೆ ಅಂತಂದರೆ, ಯಾವುದೇ ದೇವಸ್ಥಾನದ ಅಥವಾ ದತ್ತಿಯ ಟ್ರಸ್ಟಿ ವ್ಯವಸ್ಥಾಪಕರು ಅಥವಾ ನಿರ್ವಹಣೆ ಉಸ್ತುವಾರಿ ವಹಿಸಿರುವ ಯಾವುದೇ ವ್ಯಕ್ತಿ ಅದರ ನೋಂದಣಿಗಾಗಿ ಸಹಾಯಕ ಆಯುಕ್ತರಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ದೇವಸ್ಥಾನದ ಇತಿಹಾಸ, ಹುಟ್ಟು ಮತ್ತು ಸ್ವರೂಪಗಳ ವಿವರ, ಅದರ ಸಂಸ್ಥಾಪಕ, ಹಿಂದಿನ ಮತ್ತು ಈಗಿನ ಟ್ರಸ್ಟಿಗಳು, ಸಂಸ್ಥೆ ಈ ಕುರಿತು ವಿವರಣೆ, ಸಂಸ್ಥೆ ಅಥವಾ ದತ್ತಿಯ ವಿವರ ಮತ್ತು ನಿರ್ವಹಣೆಗೆ ಕುರಿತಂತೆ ನ್ಯಾಯಾಲಯದ ಆದೇಶ ಇತ್ಯಾದಿಗಳು ಏನಿದ್ದಾವೆ ಅದು ವಿವರಣೆ ಕೊಡಬೇಕಾಗ್ತದೆ. ಚರಾಸ್ತಿ ಸ್ವತ್ತುಗಳ ವಿವರ ಮತ್ತು ಅವುಗಳ ಮೌಲ್ಯ ಕುರಿತು ದಾಖಲಾತಿಗಳು ಇವೆಲ್ಲವನ್ನು ಒದಗಿಸಿದಾಗ ಈ ದೇವಸ್ಥಾನಗಳ ನೋಂದಣಿಯಾಗುತ್ತದೆ. ಮತ್ತು ನೋಂದಣಿ ಆದೇಶ ಅಕಸ್ಮಾತ್ ನೋಂದಣಿ ಮಾಡಲಿಲ್ಲ ಅಥವಾ ನೋಂದಣಿ ಮಾಡಿದ್ರ ವಿರುದ್ಧ ಯಾರಾದರೂ ಪ್ರಶ್ನೆ ಮಾಡಬೇಕಿತ್ತಂತಂದರೆ ಅಲ್ಲಿ ಅಪೀಲ್ ಮಾಡಲಿ, ರೀಜನಲ್ ಕಮಿಷನರಿಂದ ರಿವಿಷನ್ ಪಿಟಿಷನ್ನು ಅಂದರೆ ಪುನರ್ ಪರಿಶೀಲನೆ ಅರ್ಜಿ, ಮತ್ತು ಧಾರ್ಮಿಕ ಪರಿಷತ್ಗೆ ಅಪೀಲು ಹಾಗೂ ರಾಜ್ಯ ಸರ್ಕಾರದಿಂದ ರಿವ್ಯೂ ಅಂದರೆ ಪುನರಾವಲೋಕನ
ಪ್ರಕರಣ ದಾಖಲಿಸುವಂತ ಒಂದು ಅವಕಾಶ ಈ ಕಾಯ್ದೆಯಲ್ಲಿ ಕೊಡ್ ಮಾಡಿದ್ರು. ಈ ಕಾಯ್ದೆಯ ಉದ್ದೇಶ ಏನು ಅಂದ್ರೆ ಎಲ್ಲ ಧಾರ್ಮಿಕ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಆಗಬೇಕು. ಅಂದ್ರೆ ನೋಂದಣಿ ಆದ್ರೆ ಇವೆಲ್ಲ ರೆಕಾರ್ಡ್ಗಳನ್ನು ಅವರು ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತದೆ ನೋಂದಣಿ ವೇಳೆಯಲ್ಲಿ. ಮತ್ತೆ ನೋಂದಣಿ ಮಾಡಿಕೊಂಡ ನಂತರವೂ ಸಹಿತ ಅವರು ಎಲ್ಲ ದಾಖಲಾತಿಗಳನ್ನ ಸರಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಸೊ ಇವೆಲ್ಲ ಕಾರಣದಿಂದಾಗಿ ಹಲವಾರು ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆಯನ್ನು ವಿರೋಧಿಸುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಮತ್ತೆ ಈ ಎಲ್ಲ ಧಾರ್ಮಿಕ ಸಂಸ್ಥೆಗಳು ನೋಂದಣಿ ಆಗಲಿ ಅನ್ನೋ ದೃಷ್ಟಿಯಿಂದ ಈಗಾಗಲೇ ಒಮ್ಮೆ ಇದೇ ವರ್ಷ 2021 ಮಾರ್ಚ್ನಲ್ಲಿ ಒಂದು ನಿರ್ದಿಷ್ಟ ಜಿಲ್ಲೆಯಲ್ಲಿ ಆಯುಕ್ತರು ಆದೇಶವನ್ನು ಹೊರಡಿಸಿ ಕಡ್ಡಾಯವಾಗಿ ಎಲ್ಲ ಧಾರ್ಮಿಕ ಸಂಸ್ಥೆಗಳು ನೋಂದಣಿ ಆಗಬೇಕಂತೇಳಿ ಆದೇಶ ಮಾಡಿದರು. ಆ ಆದೇಶವನ್ನು ಪ್ರಶ್ನಿಸಿ ಹಲವಾರು ಜನ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಹೀಗಾಗಿ ಅದನ್ನು ತಡೆ ಹಿಡಿಯಲಾಯಿತು. ಅಂದರೆ ಧಾರ್ಮಿಕ ಸಂಸ್ಥೆಗಳು ನೋಂದಣಿ ಆಗಬೇಕು ಕಡ್ಡಾಯವಾಗಿ, ಅವು ಹೊಣೆಗಾರಿಕೆಯನ್ನು ಹೊಂದಬೇಕು ಅನ್ನೋ ಒಂದು ಉದ್ದೇಶ ಈ ಒಂದು ಕಾಯ್ದೆಯ ಒಂದು ಮೂಲ ಸ್ವರೂಪ ಆಗಿದೆ ಅಂತ ಹೇಳ್ಬೋದು. ಆದರೆ ಇದು ಯಾವ ರೀತಿ ಅದನ್ನು ಜಾರಿಗೆ ತರಬೇಕು, ಯಾವ ರೀತಿ ಅದನ್ನು ಸಾಮಾಜಿಕ ಹೊಣೆಗಾರಿಕೆಯನ್ನು ಧಾರ್ಮಿಕ ಸಂಸ್ಥೆಗಳಿಗೆ ವಹಿಸಬೇಕು ಅನ್ನೋ ಪ್ರಶ್ನೆ ಇಲ್ಲಿ ಅಡಕವಾಗಿದೆ. ಹೀಗಾಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದ ನಂತರ ಹಲವಾರು ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತವೆ. ಸೊ ಈಗ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಧಾರ್ಮಿಕ ಸಂಸ್ಥೆಗಳನ್ನು ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ ಮೂಲಕ ಅಥವಾ ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಕಂಪನೀಸ್ ಆ್ಯಕ್ಟ್ ಪ್ರಕಾರ ನೋಂದಣಿ ಮಾಡಬಹುದು. ಆದರೆ ಸಾಮಾನ್ಯವಾಗಿ ತಾವು ಗಮನಿಸಿದಂತೆ ಸೊಸೈಟೀಸ್ ಆ್ಯಕ್ಟ್ ಕೆಳಗೆ ರಿಜಿಸ್ಟ್ರೇಷನ್ ಮಾಡೋದು ಅಥವಾ ಕಂಪನೀಸ್ ಆ್ಯಕ್ಟ್ ಕೆಳಗೆ ರಿಜಿಸ್ಟ್ರೇಷನ್ ಮಾಡೋದು ಭಾಳ ಕಡಿಮೆ. ಆದರೆ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ ಕೆಳಗೆ ಅದು ಟ್ರಸ್ಟ್ ಅಥವಾ ನ್ಯಾಸ್ ಅಂತ ಏನು ಹೇಳ್ತೀವಿ ಆ ನೋಂದಣಿ ಮಾಡುವಂಥ ಒಂದು ಅವಕಾಶ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ ಕೆಳಗೆ ಇದ್ದೇ ಇದೆ. ದೇವಸ್ಥಾನಗಳ ನೋಂದಣಿ ಕುರಿತು ಇರುವಂಥ ಒಂದಿಷ್ಟು ಕಿರು ಮಾಹಿತಿ ಅಂತ ಹೇಳಿ ಬಯಸ್ತೀನಿ. ಧನ್ಯವಾದಗಳು.